ಇನ್ಸ್ಟೆಂಟಾಗಿ ಮಾಡುವಂಥ ಒಂದು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ಬ್ರೇಕ್ಫಾಸ್ಟ್ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಂದು ಹೊಸ ಬ್ರೇಕ್ಫಾಸ್ಟ್ನ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ಯಾಂಡ್ವಿಚ್ ಇಡ್ಲಿ ಅಂತ ಹೆಸರನ್ನ ಕೊಟ್ಟಿದ್ದೀನಿ. ನೀವೇನಂತ ಹೆಸರು ಕೊಡ್ತೀರಾ ಅನ್ನೋದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಯ್, ನೀವು ನೋಡ್ತಾ ಇದ್ದೀರಾ ಶಾನ್ ಕನ್ನಡ ಚಾನೆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೇಲಿ ಶೇರ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಷ್ಟು ಉಪ್ಮಾ ರವೆನ ತೊಗೊಂಡಿದ್ದೀನಿ. ನೀವು ಯೂಸ್ ಮಾಡುವಂಥ ರವೆ ಏನಾದರೂ ತುಂಬ ದಪ್ಪ ಇತ್ತು ಅಂತ ಅನಿಸಿದ್ರೆ ಮಿಕ್ಸಿಯಲ್ಲಿ ಒಂದು ರೌಂಡ್ ಹಾಕಿಬಿಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಟೀಸ್ಪೂನಷ್ಟು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲೇ ಒಂದು ಕಪ್ಪಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ. ಮಜ್ಜಿಗೆಗೆ ಬದಲಾಗಿ ನೀವು ಮೊಸರು ಬೇಕಿದ್ರೂ ಯೂಸ್ ಮಾಡ್ಬೋದು. ಮೊಸರು ಹಾಕ್ಕೊಳ್ಳೋ ಹಾಗಿದ್ರೆ ಉಳಿ ಬಂದಿರುವಂಥ ಮೊಸರು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ. ಈಗ ಮಜ್ಜಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಕಪ್ ರವೆಗೆ ಒಂದರಿಂದ ಒಂದು ಕಾಲು ಕಪ್ಪಷ್ಟು ಮಜ್ಜಿಗೆ ಹಿಡಿಸುತ್ತೆ. ಈ ಬ್ಯಾಟರ್ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ, ತೀರಾ ತೆಳುವಾಗಿ ಮಾಡ್ಕೊಳ್ಬಾರ್ದು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 20 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. ಈಗ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ 2 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿ. ಹಾಗೆಯೇ 1 ಇಂಚಷ್ಟು ಹಸಿ ಶುಂಠಿ, 1/3 ಹಸಿಮೆಣಸಿನ್ಕಾಯಿ, 1 ಟೀಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲಕ್ಕೆ ಬದಲಾಗಿ ಆಮ್ಚೂರ್ ಪೌಡರ್ ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ 1/2 ಟೀಸ್ಪೂನ್ ಜೀರಿಗೆ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೀಸ್ಪೂನ್ ಸಕ್ಕರೆ, 1 ಟೀಸ್ಪೂನ್ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು 1/3-4 ಐಸ್ ಕ್ಯೂಬ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ಯೂಬ್ ಹಾಕಿ ರುಬ್ಬೋದ್ರಿಂದ ಈ ಕೊತ್ತಂಬರಿ ಸೊಪ್ಪಿನ ಗ್ರೀನ್ ಕಲರ್ ಏನಿದೆ ಅದು ಹಾಗೆ ಇರುತ್ತೆ. ನೀವು ಟ್ಯಾಪ್ ವಾಟರ್ ಹಾಕಿ ಚಟ್ನಿನ ರುಬ್ಬಿದ್ರೆ ಅದು ರುಬ್ಬಿದ ಮೇಲೆ ಸ್ವಲ್ಪ ಬ್ಲ್ಯಾಕ್ ಕಲರಾಗಿ ಟರ್ನ್ ಆಗುತ್ತೆ. ಸೊ ಅದು ಅವಾಯ್ಡ್ ಮಾಡೋದಕ್ಕೋಸ್ಕರ ಐಸ್ ಕ್ಯೂಬ್ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನುಣ್ಣಿಗೆ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಮ್ಮ ಗ್ರೀನ್ ಚಟ್ನಿ ರೆಡಿಯಾಗಿದೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಇರೋದ್ರಿಂದ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗೂ ತಿನ್ಬೋದು, ಅಥವಾ ಬೇರೆ ದೋಸೆ, ಚಪಾತಿ ಯಾವುದ್ರ ಜೊತೆ ಬೇಕಿದ್ರೂ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಕರೆಕ್ಟಾಗಿ 20 ನಿಮಿಷ ಆದಮೇಲೆ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ಇದು ಸ್ವಲ್ಪ ಗಟ್ಟಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೋಸ್ಕರ 1/4 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1/3-4 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1/2 ಟೀಸ್ಪೂನ್ ಸಕ್ಕರೆ, 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಇಡ್ಲಿ ಮಾಡಿದ್ಮೇಲೆ ಶೈನಿಂಗ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ನೋಡಿ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಇದೇ ಥರ ಇರಬೇಕು, ಜಾಸ್ತಿ ತೆಳುವಾಗಿ ಮಾಡ್ಕೊಳ್ಬೇಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ಇನ್ನೊಂದು ಬೌಲ್ ತೊಗೊಂಡು ಅದಕ್ಕೆ 1/6 ಟೇಬಲ್ ಸ್ಪೂನಷ್ಟು ಬ್ಯಾಟರ್ನ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಲೇಯರ್ ಆಗಿ ಮಾಡ್ತಾ ಇರೋದ್ರಿಂದ ಈ ಬ್ಯಾಟರ್ನ 3 ಭಾಗವಾಗಿ ಮಾಡ್ಕೊಳ್ಬೇಕು. ಸೊ ನಾನಿಲ್ಲಿ ಮಧ್ಯದಲ್ಲಿ ಹಾಕುವಂಥ ಗ್ರೀನ್ ಕಲರ್ ಮಾಡೋದಕ್ಕೋಸ್ಕರ 1/6 ಟೇಬಲ್ ಸ್ಪೂನ್ ಬ್ಯಾಟರ್ನ ಸಪ್ರೇಟ್ ಮಾಡಿಬಿಟ್ಟು ಈ ಚಟ್ನಿ ಏನು ಮಾಡಿಟ್ಕೊಂಡಿದ್ವಿ, ಗ್ರೀನ್ ಚಟ್ನಿ, ಅದನ್ನು 1/4 ಟೇಬಲ್ ಸ್ಪೂನಷ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ. ಈಗ ಉಳಿದಿರುವಂಥ ಈ ಬ್ಯಾಟರ್ಗೆ 1/2 ಟೀಸ್ಪೂನಷ್ಟು ಈನೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬ್ಲೂ ಕಲರ್ ಪ್ಯಾಕೆಟ್. ಈನೋ ಪೌಡರ್ ಇಲ್ಲ ಅಂದರೆ ಅಡುಗೆ ಸೋಡಾ ಬೇಕಿದ್ರೂ ಹಾಕ್ಕೊಳ್ಬೋದು. ಈನೋ ಪೌಡರ್ ಆ್ಯಕ್ಟಿವೇಟ್ ಆಗೋದಕ್ಕೋಸ್ಕರ 1/2 ಡ್ರಾಪಷ್ಟು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಟೀಮ್ ಮಾಡೋದಕ್ಕೋಸ್ಕರ ಮೊದಲು ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮಧ್ಯದಲ್ಲಿ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಬಿಸಿ ಆಗೋದಕ್ಕೆ ಇಡ್ತಾ ಇದ್ದೀನಿ. ಕುಕ್ಕರ್ಗೆ ಬದಲಾಗಿ ನೀವು ಇಡ್ಲಿ ಪಾತ್ರೆ ಬೇಕಿದ್ರೂ ಯೂಸ್ ಮಾಡ್ಬೋದು. ಈಗ ಕೇಕ್ ಮಾಡುವಂಥ ಮೋಲ್ಡ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಕೇಕ್ ಮೋಲ್ಡ್ ಇಲ್ಲ ಅಂದರೆ ಟಿಫನ್ ಕ್ಯಾರಿಯರ್ ಅಥವಾ ದೊಡ್ಡದು ಬೌಲ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಈಗ ಈ ವೈಟ್ ಕಲರ್ ಬ್ಯಾಟರ್ ಏನಿದೆ ಅದನ್ನು 1/2 ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಾನು ಇದನ್ನು 2 ಭಾಗವಾಗಿ ಡಿವೈಡ್ ಮಾಡಿದ್ದೀನಿ. ಮೊದಲು 1/2 ಭಾಗದಷ್ಟು ಹಾಕಿಬಿಟ್ಟು ಈ ರೀತಿ ಟ್ಯಾಪ್ ಮಾಡಿ
ಆಲ್ರೆಡಿ ನೀರು ಬಿಸಿಗೆ ಇಟ್ಕೊಂಡಿರುವಂಥ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ಒಂದು ಲಿಡ್ನ ಕವರ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ಅದಕ್ಕಿಂತ ಜಾಸ್ತಿ ಏನು ಬೇಡ. ಆದರೆ ಲೋ ಫ್ಲೇಮ್ನಲ್ಲಿ ಬೇಯಿಸ್ಬಾರ್ದು, ಮೀಡಿಯಮ್ ಅಥವಾ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಈಗ ಈ ಗ್ರೀನ್ ಕಲರ್ ಬ್ಯಾಟರ್ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ, ಇದಕ್ಕೂ ಅಷ್ಟೇ 1/4 ಟೀಸ್ಪೂನಷ್ಟು ಈನೋ ಪೌಡರ್ನ ಹಾಕಿಬಿಟ್ಟು 2 ಡ್ರಾಪಷ್ಟು ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಫ್ಲಫಿಯಾಗಿ ಬರಬೇಕಲ್ವಾ, ಸೊ ಅದಕ್ಕೋಸ್ಕರ ಈನೋ ಪೌಡರ್ ಹಾಕ್ಕೊಳ್ಳೋದು. ನೋಡಿ, ನಾವಾಗಲೇ ಇಟ್ಟಿರುವಂಥ ಬ್ಯಾಟರ್ ಏನಿದೆ ಕರೆಕ್ಟಾಗಿ 5 ನಿಮಿಷ ಆಗಿದೆ, ಮೇಲೆ ಎಲ್ಲ ಸ್ವಲ್ಪ ಡ್ರೈ ಆಗಿರುತ್ತೆ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂಥ ಈ ಗ್ರೀನ್ ಕಲರ್ ಬ್ಯಾಟರ್ನ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಲಿಡ್ನ ಕವರ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 5 ನಿಮಿಷ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 5 ನಿಮಿಷ ಆದಮೇಲೆ ನೋಡ್ಬೋದು ಮೇಲೆ ಸ್ವಲ್ಪ ಡ್ರೈ ಆಗಿರುತ್ತೆ. ಈಗ ಆಗಲೇ ಉಳಿಸಿಟ್ಕೊಂಡಿರುವಂಥ ವೈಟ್ ಕಲರ್ ಬ್ಯಾಟರ್ ಏನಿದೆ ಅದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ನನಗೇನೋ ಪಾತ್ರೆ ಸ್ವಲ್ಪ ಚಿಕ್ಕದ್ದು ತೊಗೊಂಡಿದ್ದೀನಿ ಅಂತ ಅನ್ನಿಸ್ತು. ನೀವು ಮಾಡಬೇಕಾದ್ರೆ ಸ್ವಲ್ಪ ಅಗಲವಾಗಿ ದೊಡ್ಡದಾಗಿರುವಂಥ ಪಾತ್ರೆನ ಯೂಸ್ ಮಾಡಿ, ಯಾಕಂದರೆ ಇಡ್ಲಿ ಬೆಂದ ಮೇಲೆ ಅದು 2 ರಷ್ಟು ಡಬಲ್ ಆಗಿರುತ್ತೆ. ಈಗ ಮತ್ತೆ ಲಿಡ್ನ ಕವರ್ ಮಾಡಿ ಮೀಡಿಯಮ್ ಟು ಹೈ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಬೇಕು. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಚಾಕು ಕ್ಲಿಯರಾಗಿ ಬಂದರೆ ಬೆಂದಿದೆ ಅಂತ ಅರ್ಥ. ಅದಕ್ಕೇನಾದರೂ ಅಂಟ್ಕೊಂಡಿದ್ರೆ ಇನ್ನೂ ಒಂದು 5 ನಿಮಿಷ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ನನಗಿಲ್ಲಿ ಕ್ಲಿಯರಾಗಿ ಬಂದಿದೆ, ಸೊ ಈಗ ಇಮಿಡಿಯೇಟಾಗಿ ಆಚೆ ತೆಗೆದುಬಿಟ್ಟು ಒಂದು 10 ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು. ಕರೆಕ್ಟಾಗಿ 10 ನಿಮಿಷ ಆದಮೇಲೆ ಸೈಡ್ಸ್ ಎಲ್ಲ ಈ ರೀತಿ ಲೂಸ್ ಮಾಡಿಬಿಟ್ಟು ಅನ್ಮೋಲ್ಡ್ ಮಾಡ್ಕೊಳ್ಬೇಕು. ನೋಡಿ, ಉಲ್ಟಾ ಮಾಡಿ ಹಾಕ್ಬಿಟ್ಟು ಜಸ್ಟ್ ಈ ರೀತಿ ಲೈಟಾಗಿ ಟ್ಯಾಪ್ ಮಾಡಿಬಿಟ್ಟು ತೆಕ್ಕೊಳ್ಳಿ. ತುಂಬ ಚೆನ್ನಾಗಾಗತ್ತೆ, ಪಾತ್ರೆಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ನೋಡಿದ್ರೇ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ರೆಡಿಯಾಗಿದೆ ಅಂತ. ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಮೇಲೆ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ ತಕ್ಷಣ 1/4 ಟೀಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿದ್ಮೇಲೆ 1/3 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನೆಲೆ, ಸ್ವಲ್ಪ ಇಂಗು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟೇ, ಈಗ ಒಗ್ಗರಣೆ ರೆಡಿಯಾಗಿದೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಗಾರ್ನಿಶ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಡಿಯಾಗುತ್ತೆ. ನೋಡ್ತಾ ಇದ್ರೆ ಸೇಮ್ ಕೇಕ್ ಥರನೇ ಕಾಣ್ತಾ ಇದೆ ಅಲ್ವಾ. ಅಷ್ಟೇ, ಈಗ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ. ಆಗಲೇ ನಾವು ರೆಡಿ ಮಾಡಿರುವಂಥ ಗ್ರೀನ್ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ಬೇರೆ ಯಾವುದೇ ರೀತಿ ಚಟ್ನಿ ಜೊತೆಗೆ ಇದನ್ನು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ನೀವೆಲ್ಲರೂ ಈ ರೆಸಿಪಿನ ಟ್ರೈ ಮಾಡಬೇಕು. ಹಾಗಾದರೆ ಇವತ್ತಿನ ಈ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತಾ? ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವ್ರ ಜೊತೆಗೂ ಶೇರ್ ಮಾಡಿ. ಇದೇ ರೀತಿ ಡಿಫ್ರೆಂಟಾಗಿರುವಂಥ ರೆಸಿಪಿ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.